ಆದಂತಹ ಭಕ್ತಿಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರೆಸೋಣ. ನಡುಮನೆಯ ಮಡಿಲಲ್ಲಿ ನಸು ನಗುತ ಮಲಗಿರುವ ಮುತ್ತು ಮಾದೇವನಿಗೆ ಹೂವ ಚೆಲ್ಲಿರೆ, ಹೂವ ಚೆಲ್ಲಿರಿ ಮದಯ್ಯಗೆ, ಹೂವ ಚೆಲ್ಲಿರಿ, ಹೂವ ಚೆಲ್ಲಿರಿ ಮದಯ್ಯಗೆ, ಹೂವ ಚೆಲ್ಲಿರಿ. ಸ್ವಾಮಿ ಆನೆ ಮಲೆಯ ಹಾಸಿ ಕೊಂಡವರೇ ಮಾದೇವ, ಜೇನು ಮಲೆಯ ಹೊತ್ತುಕೊಂಡವರೇ. ಎಪ್ಪತ್ತೇಳು ಮಲೆಯ ಸೈ ಸೈ ಸುರುಳಿ ಸುತ್ತಿನ ನೊಡೆಯ, ಎಪ್ಪತ್ತೇಳು ಮಲೆಯ ಸೈ ಸೈ ನೊಡೆಯ, ಏಳು ಬಾಯಿ ಒಂದೊತ್ತದ ಒಳಗೆ ಯೋಗಿಯಾಗಿ ಒರೆಗವರೇ. ಆನೆ ಮಲೆಯ ಸ್ವಾಮಿ ಆನೆ ಮಲೆಯ ಹಾಸಿಕೊಂಡವರೇ ಮಾದೇವ, ಜೇನು ಮಲೆಯ ಹೊತ್ತುಕೊಂಡವರೇ. ಮಡಿಲಲ್ಲಿ ಸ್ವಾಮಿ ಮಾದೇವನಾದವರೇ, ಕಲ್ಯಾಣ ಪಟ್ಟಣದ ಬಸವಣ್ಣನವರಿಗೆ ಗುರುಗಳೇ ಆದವರೇ. ಸುತ್ತೂರು ಮಠದಲ್ಲಿ ರಾಗಿಯ ಬೀಸಿ ಶಾಪವ ಕೊಟ್ಟವರೇ, ಕುಂತೂರು ಮಠದ ಪ್ರಭುಲಿಂಗ ಸ್ವಾಮಿಗೆ ಗುರುಗಳೇ ಆದವರೇ. ಕೊಳ್ಳೆಗಾಲದ ಮರಡು ಗುಡ್ಡೆಯಲ್ಲಿ ಮಂಡಿಯ ನೂರಿ ಕುಳಿತವರೇ. ಆನೆ ಮಲೆಯ ಆನೆ ಮಲೆಯ ಹಾಸಿಕೊಂಡವರೇ ಮಾದೇವ, ಜೇನು ಮಲೆಯ ಹೊತ್ತುಕೊಂಡವರೇ. ಜೋ 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 ಎನ್ನಿರೇ, ಜೋ 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 ಎನ್ನಿರೇ. ನಮ್ಮ ಏಳು ಮಲೆಯ ಮಾದೇವನಿಗೆ ಜೋಗುಳ ಹಾಡಿರೇ, ಭಕ್ತಿಗೆ ಒಲಿದವರೇ. ಮಲೆಯ ಸೋಲಿಗರ ಮನದವರಾಗಿ ಮನದಲ್ಲಿ ತುಂಬವರೇ. ನಾಗುಮಲೆಯಲ್ಲಿ ನಾಗರಹಟ್ಟಿಯ ಪೆಡೆಯಲ್ಲಿ ಮಲಗವರೇ, ಸಂಪಿಗೆ ಹೂವಿನ ಕಂಪನು ತಮ್ಮ ಪರುಸಗೆ ಚೆಲ್ಲವರೇ. ಬೆಟ್ಟಕ್ಕೆ ಬರುವ ಪರುಸಗೆ ಸ್ವಾಮಿ ಮತ್ತಷ್ಟು ಭಾಗ್ಯ, ಇನ್ನಷ್ಟು ಭಾಗ್ಯ, ಮತ್ತಷ್ಟು ಭಾಗ್ಯ ಕೊಡುವೆ ಎಂದು. ಆನೆ ಮಲೆಯ ಹಾಸಿಕೊಂಡವರೇ ಮಾದೇವ, ಜೇನು ಮಲೆಯ ಹೊತ್ತುಕೊಂಡವರೇ. ಎಪ್ಪತ್ತೇಳು ಮಲೆಯ ಸೈ ಸೈ ಹೈ ಹೈ ಸೈ ಸೈ ಹೈ ಹೈ, ಏಳು ಬಾರಿ ಒಂದು ಕದ ಬಳಗೆ ಯೋಗಿಯಾಗಿ ಹೊರಗವರೇ. ಆನೆ ಮಲೆಯ
ಹೊತ್ತು ಕೊಂಡವರೇ. ಹೂವ ಚೆಲ್ಲೀರಿ ಮದಯ್ಯಗೆ ಹೂವ ಚೆಲ್ಲೀರಿ, ಹೂವ ಚೆಲ್ಲೀರಿ ಮದಪ್ಪಗೆ ಹೂವ ಚೆಲ್ಲೀರಿ. ಅದನ್ನೇ ಆಡಬೇಕು ಏಕ. ಸರಿ ಸರಿ, ಇನ್ನೇನು ಇನ್ನೇನು ಆಡಬೇಡ, ಅದನ್ನೇ ಆಡ್ತಾ ಇರು. ಆಡದನ್ನೇ ಆಡೋ ಕಿಸ್ಬಾಯಿ ದಾಸ ಅಂದಂಗೆ, ಅಣ್ಣ ಹೇಳ್ದಂಗೆ. ಆಯ್ತು ಆಯ್ತು, ಆಡುವ ಸುಮ್ಮನೆ ಆಡುವ. ನಾಳೆಗೆ ಬೇಕಾದ್ರೆ ಫ್ರೀ ಆಗಿ ನೀವು ನೋಡು, ನಿಮ್ಮಟ್ಟಿ ತಾವು ಆಡೋದೆ ಅಲ್ಲಿ, ಬೇಕಾದ್ರೆ ಒಂದು 500 ಕಮ್ಮಿಗೆ ಕೊಡು, ತೊಂದರೆ ಏನಿಲ್ಲ. ಆಯ್ತು ಆಯ್ತು, ಹಾಂ ಇರಲಿ 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 ಇರಲಿ. ತಲೆ ಕೆಡಿಸ್ಕೊಂಬಿಡಿ, ತಲೆ ಕೆಡಿಸ್ಕೊಂಬಿಡಿ. ಊಟ ನೋಡಿ ಇವತ್ತು ಎಂಥ ಊಟ, ಅದ್ಭುತವಾದ ಊಟ ಅಲ್ವೇ? ಇಷ್ಟು ಇಲ್ಲದೆ ಹೋದ್ರೆ ಹೆಂಗೆ ಅಂತ ಅವರು. ಏ ಊರು ಅಂದಮೇಲೆ ಹುಲಿ ಸಿಂಹ ಚಿರತೆ, ಸದ್ಯಕ್ಕೆ ಇದೊಂದು ಹುಲಿ ಈಗ ಎದ್ದು ಓಡಾಡ್ತಾ ಇದೆ ಅಂತ ಹೇಳ್ತಾ ಇಲ್ಲಿ ಕಥಾಭಾಗದಲ್ಲಿ ನಾರದರನ್ನ ಕಳಿಸ್ತಾ ಇದ್ದಾರಂತೆ ಮಹಾನುಭಾವರಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ. ಆಗ್ಬೋದು ಆಗ್ಬೋದು ಆಗ್ಬೋದು, ಅಪೇಕ್ಷೆ ಮೇರೆಗೆ ಅಭಿಮಾನಿಗಳ ಹೃದಯದಲ್ಲಿ ದೇವರಾದಂಥ ಅಮರ ಜೀವಿ ಪುನೀತ್ ರಾಜ್ಕುಮಾರ್ ಅವರನ್ನ ಕುರಿತಾದಂಥ ಒಂದು ಗೀತೆಯನ್ನು ಹೇಳಿದಾಸ್ರಿ ಅಂತ ಕೇಳಿಕೊಂಡಿದ್ದಾರೆ ಖಂಡಿತ. ಯಾಕಂದ್ರೆ ಅದು ವ್ಯಕ್ತಿ ಮೇಲಿರುವ ಪ್ರೀತಿಯಲ್ಲ, ವ್ಯಕ್ತಿ ಒಳಗಿದ್ದ ವ್ಯಕ್ತಿತ್ವದ ಪ್ರೀತಿ ಅದು. ಯಾಕಂದ್ರೆ ದಾನ ಧರ್ಮ ಹೇಗಿರಬೇಕು ಅಂತ ಇಡೀ ನಮ್ಮ ಕರ್ನಾಟಕಕ್ಕೆ ತೋರಿಸ್ಕೊಟ್ಬಿಟ್ಟು ಹೋದವರು ಅವರು. ಅವರು ಹೋದ್ಮೇಲೆ ಈಗ ಎಷ್ಟು ಜನ ಕಣ್ಣು ದಾನ ಮಾಡ್ತಾ ಇದ್ದಾರೆ, ಎಷ್ಟು ಜನ ರಕ್ತದಾನ. ಊರಲ್ಲಿ 1 ಲಕ್ಷ ರೂಪಾಯಿ ದಾನ ಮಾಡಿದವ್ರು ನಿಡ್ ನಿಲ್ಸಕಾಯ್ತಾ ಇಲ್ಲ, ಒಂದು ಬಸ್ ಸ್ಟ್ಯಾಂಡ್ ಕಟ್ಟಿಸ್ಬಿಟ್ರೆ ಊರಲ್ಲಿ. ಅಯ್ಯೋ ಸಾಯೋ ತಂಕಲ ಒಂದೇ ಹೆಸರು. ದೇವಸ್ಥಾನಕ್ಕೆ ಒಂದು ಉಂಡಿಗೆ ಕೊಟ್ಟುಬಿಟ್ರೆ ಅವ್ರು ನಿಡ್ ನಿಲ್ಸಕಾಗಲ್ಲ, ಉಂಡಿಗೆ ದುಡ್ಡೆಲ್ಲ ಹಾಕ್ಬೇಕು ಅನ್ನೋದೇ ಗೊತ್ತಿಲ್ಲ, ಬರೀ ಅವ್ರ ವಂಶದವ್ರ ಹೆಸರೇ. ಆದರೆ ಬಲಗೈ ಕೊಟ್ಟು ದಾನ, ಎಡಕೈಗೆ ಗೊತ್ತಾಗದೇ ಇರೋ ರೀತಿ ದಾನವನ್ನು ಮಾಡಿದವರು ನಮ್ಮ ದೊಡ್ಡ ಮನೆಯ ಹೈದ, ಮನೆ ಮನೆಗಳ ದೈವವಾಗಿದ್ದಾರೆ ಈ ದಿವಸ. ಅಭಿಮಾನಿಗಳ ಅಂತರಾಳದಲ್ಲಿ ಸದಾ ಹಸಿರಾದ ಅಪ್ಪು ಅಮರ ಎನ್ನುವಂತೆ ಅವರ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಸಾದರಪಡಿಸೋಣ. ನೀನು ನಕ್ಕರೆ ನಾನು ನಗುವೆ, ಅತ್ತರೆ ನಾಳುವೆನು, ನಿನ್ನ ಉಸಿರಲಿ ಉಸಿರು ಬೆರೆತಿರೆ ನಿನ್ನಲೊಂದಾಗಿರುವೆನು, ನಾ ನಿನ್ನ ಪ್ರೀತಿಯ ನೆನೆವೆನು, ನಿನ್ನ ಕಂಗಳ ಬಿಸಿಯ ಹನಿಗಳು 100 ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ, ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ಮಮತೆಯಿಂದಲಿ ಸಲಹಿದೆ ತಾಯಿಯಾಗಿ, ಮಮತೆಯಿಂದಲಿ ಬೆಳೆಸಿದೆ, ಬಿಸಿಲು ಮಳೆಗೆ ನರಳದಂತೆ ನಿನ್ನ ಸನಿಗದಿ ಸಲಹಿದೆ, ಆ ಪ್ರೀತಿಯ ಮನ ಮರೆವುದೇ, ನಿನ್ನ ಕಂಗಳ ಬಿಸಿಯ ಹನಿಗಳು 100 ನಕ್ಕರೆ ನಾನು ನಗುವೆ, ಅತ್ತರೆ ನಾಳುವೆನು,
ನೀನು ನಕ್ಕರೆ ನಾನು ನಗುವೆ ಅತ್ತರೆ ನಾಳುವೆನು ನಿನ್ನ ಉಸಿರಲಿ ಉಸಿರು ಬೆರೆತಿದೆ ನಿನ್ನಲೊಂದಾಗಿರುವೆನು ನಾನಿನ್ನ ಕಾಣದೆ ಬದುಕೆನು ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾರದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು ಹಿರಿಯರ ಇರಲಿ ಹಿರಿಯರ ಬರಲಿ ಭೇದವೇ ತೋರದು ಎಂದು ಭೇದ ತೋರದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯ ನಿಲದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿಗೆ ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಪುಟ್ಟೇಗೌಡನ ದೊಡ್ಡ ಅಭಿಮಾನಿಗಳು ಕೇಳಿದಂತೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಉಸಿರಿಗೆ ಭಗವಂತ ಸ್ವರ್ಗಲೋಕದ ಸುಖವನ್ನಿತ್ತು ಕಾಪಾಡಲಿ ಮೋಕ್ಷದ ಹಾದಿ ಕೊಡದೆ ಮತ್ತೆ ಈ ಲೋಕಕ್ಕೆ ಅವರಂತವರು ಹುಟ್ಟಿ ಬರಲಿ ಅಂತ ಹೇಳ್ತಾ ದಯಮಾಡಿ ಕೆಂಪೇಗೌಡರ ಸ್ಮರಣಾರ್ಥವಾಗಿ ಈ ದಿವಸ ರುದ್ರಭೂಮಿಯನ್ನು ಕಾರ್ಯವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅನ್ನದಾನ ಸಂತರ್ಪಣೆ ನಡೆಯುತ್ತಾ ಇದೆ. ಯಜಮಾನರು ಕಥಾಭಾಗವನ್ನು ಮೆಚ್ಚಿ ಹರಿದಾಸರಿಗೆ ಫಸ್ಟ್ ವ್ಯಾಕ್ಸಿನ್ ಫಸ್ಟ್ ಡೋಸೇಜ್ ಚುಚ್ಚಿದ್ದಾರೆ. ಇನ್ನು ಎಡಗೈ ಖಾಲಿ ಉಂಟು, ಅದಕ್ಕೂ ಬೇಕಾದ್ರೆ ಎರಡನೇ ಡೋಸೇಜ್ ಯಾರಾದರೂ ಹಾಕ್ಬೋದು ಅಂತ ಹೇಳ್ತಾ ಅವರ ಕೊಟ್ಟೆ ಕಾಣಿಕೆ ಭಗವದರ್ಪಿತವಾಗಲಿ ಅಂತ ಹೇಳ್ತಾ ಈ ದಿವಸ ದಯಮಾಡಿ ಅಲ್ಲಿ ಊಟ ಮಾಡೋರು ಹಿಂದ್ಗಡೆ ಯಾರು ರಿಸರ್ವೇಷನ್ಗೆ ಅಂತ ನಿಂತ್ಕೊಳ್ಬೇಡಿ. ದಯಮಾಡಿ ಬಂಧು ಬಾಂಧವರೇ ಊಟ ಆದ್ಮೇಲೂ ಅದೇ ಕುರ್ಚಿ ಮೇಲೆ ಕೂತ್ಕೊಳ್ಳೋಕ್ಕೆ, ಅದೇನು ಬೊಮ್ಮಾಯಿ ಕುರ್ಚಿ ಅಲ್ಲ, ಇಲ್ಲ ನರೇಂದ್ರ ಮೋದಿ ಕುರ್ಚಿ ಅಲ್ಲ. ದಯಮಾಡಿ ಮಜ್ಜಿಗೆ ಅನ್ನ ತಿಂತವರೇ ಸಾಧಾರಣ ಆನಂದವಾಗಿ ತಿನ್ಲಿ. ನಿಮಗೆ ಅಂತ ಹರಿಕತೆ ಮಾಡಿಸಿದ್ದಾರೆ, ಬಂದು ಕೂತ್ಕೊಂಡು ಕಥೆ ಕೇಳಿ. ಕೆಲವ್ರಿಗೆ ಅನುಮಾನ, ದಾಸರೇ ಪೀಸ್ ಖಾಲಿ ಆಗೋಯ್ತವೆ, ಬೇಗ ಕೂತ್ಕೊ ಊಟ ಮಾಡ್ಕೊ ಬಿಡ್ತೀವಿ. ಹೆದರ್ಕಬೇಡಿ, ನಮ್ಮ ವಾದ್ಯದವ್ರಿಗೆ ಅಂತ ಐದು ಬಕೆಟ್ ಎತ್ತು ಮಾಡ್ಗವ್ರೆ ಮನೆ ಒಳಗಡೆ. ಕತೆ ಮುಗಿದಾದ್ಮೇಲೆ ಬೇಕಾದ್ರೆ ನನ್ನ ಜೊತೆ ಕೂರಿಸಿ ಎರಡು ನಟ್ಟು ಬೋಲ್ಟು ಜಾಸ್ತಿನೇ ಹಾಕಿಸಿ ಊಟ ಮಾಡಿಸ್ತೀನಿ. ಆನಂದವಾಗಿ ಕೂತು, ಯಾಕಂದರೆ ಒಂದು ಅಗಳು ಅಕ್ಕಿ ಬೆಳಿಬೇಕು ಅಂದರೆ ರೈತರು ನಾವೆಲ್ಲ 6 ತಿಂಗಳು ಶ್ರಮ ಪಡಬೇಕ್ರಿ. ಯಾಕಂದರೆ ಅತಿವೃಷ್ಟಿ ಅನಾವೃಷ್ಟಿಗಳಾಗ್ತಾ ಇವೆ. ಈಗ ಮಳೆ ಬಂದು ಕೈಗೆ ಸಿಗಬೇಕಾದ ಕುಯಿಲು ಹೇಗೆ ಕುಯಿಲಪ್ಪ ದೇವರೇ ಅಂತ ಆಕಾಶ ನೋಡ್ಕೊಂಡು ಕೂತಿದ್ದಾನೆ ರೈತ. ಬರುವಾಗ ಮಂಡ್ಯದುದ್ದ ಎಲ್ಲ ಕಬ್ಬಿನ ಗದ್ದೆ ಭತ್ತದ ಗದ್ದೆಯಲ್ಲಿ ನೀರು ತುಂಬಿದೆ. ಇಷ್ಟೆಲ್ಲ ಕಷ್ಟ ಇರುವಂಥ ಸಂದರ್ಭ ಅನ್ನದಾತೋ ಸುಖಿ ಭವ. ಅನ್ನವನ್ನು ವೇಸ್ಟ್ ಮಾಡೋದು ಬೇಡ, ಅದನ್ನು ವ್ಯರ್ಥ ಮಾಡೋದು ಬೇಡ. ಕೆಂಪೇಗೌಡರ ಉಸಿರಿಗೆ ಅನ್ನಪೂರ್ಣೇಶ್ವರಿ ಅನುಗ್ರಹವಾಗಲಿ ಅಂತ ಹೇಳ್ತಾ ಇಲ್ಲಿ ಕಥಾಭಾಗದಲ್ಲಿ
ನಾರದರು ಬರ್ತಾ ಇದ್ದಾರಂತೆ. ನಾರಾಯಣನ ಧ್ಯಾನ ಮಾಡಿಕೊಂಡು ಎಲ್ಲಿಗೆ ಪಾಂಡವರ ಅರಮನೆಗೆ ಬರ್ತಾ ಇದ್ದಾರಂತೆ. ನಾರಾಯಣ 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 ನೀರಜದಳೆ ನಯನ ಗೋವಿಂದ ಏನಪ್ಪ ನಿನ್ನಲೀಲೆ ನೀರಜದಳೆ ನಯನ ಹರೆ ಕೃಷ್ಣ ನಿರುಪಮ ಗುಣ ನಿಧಿಯ ನೀರಜದಳ ನಯನ ನಾರಾಯಣ ನಾರಾಯಣ ಕಿಶೋರ ನವನಿತ ಚೋರ ನಂದ ಕಿಶೋರ ವೃಂದಾವನ ಆನಂದ ಗೋವಿಂದ ವೃಂದಾವನ ಆನಂದ ಗೋವಿಂದ ನೀರಜದಳ ನಯನ ಹರೇ ಕೃಷ್ಣ ನಿರುಪಮ ಗುಣ ನಿಧಿಯ ನೀರಜದಳ ನಯನ ನೀರಜದ ನೀರಜದಳ ನಯನ ನಾರಾಯಣ 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 ಅಂತ ಹೇಳಿ ನಾರಾಯಣನ ಧ್ಯಾನ ಮಾಡಿಕೊಂಡು ಅಯ್ಯ ಧರ್ಮರಾಯ 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 ಎಂದರೆ ಧರ್ಮರಾಯರು ಓಡಿ ಬಂದಿದ್ದಾರೆ. ಏನು ಗುರುಗಳೇ, ಬನ್ನಿ 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 ಅಪ್ಪ. ನಿಮ್ಮ ದೇಶದಲ್ಲಿ ಗಾರುಡಿಗರ ಆಟ ಆಡುವಂತಹ ಗಾರುಡಿಗರು ಇದ್ದಾರಂತೆ. ಯಾಕೋ ನನಗೆ ಬಹಳ ದಿವಸದಿಂದ ಈ ಊರೂರು ತಿರುಗಿ 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 ಬಹಳ ಬೇಸರವಾಗಿದೆ ಕಣಯ್ಯ. ನಾನು ಒಂದೆರಡು ಆಟ ನೋಡಬೇಕು, ದಯಮಾಡಿ ಗಾರುಡಿಗರ ಆಟವನ್ನು ಆಡೋರನ್ನು ಕರೆಸ್ತೀರಾ? ಧರ್ಮರಾಯರು ನಗುತ್ತಾ ಇದ್ದಾರೆ. ಏನು ನಾರದರು ನೋಡುವಂತಹ ಗಾರುಡಿಗರ ಆಟ ಆಡಿಸುವವರು ನಮ್ಮ ದೇಶದಲ್ಲಿದ್ದಾರೆಯೇ? ನಕುಲ ಸಹದೇವ ಹೋಗಿ ಅವರು ಎಲ್ಲೇ ಇದ್ದರೂ ಹುಡುಕಿ ಕರೆದುಕೊಂಡು ಬನ್ನಿ ಅಂದರೆ ನಕುಲ ಸಹದೇವರು ಅರಮನೆಯಿಂದ ಹೊರಭಾಗಕ್ಕೆ ಬರುವುದೇ ತಡ ಕಾಯ್ದು ನಿಂತಿದ್ದಾರಂತೆ ಕೃಷ್ಣ ಬಲರಾಮಾದಿಗಳು. ಆ ನೀವೇಂದ್ರಪ್ಪ? ಹೌದು ಸ್ವಾಮಿ, ನಾವೇ ಗಾರುಡಿಗರ ಆಟ ಆಡಿಸ್ತೀರಾ? ಹೌದು ಸ್ವಾಮಿ ಆಡಿಸ್ತೀವಿ. ಬನ್ನಿ ಬನ್ನಿ, ನಮ್ಮಣ್ಣ ಕರೀತಾ ಇದ್ದಾನೆ. ಏನು ಬರ್ತಾ ಇದ್ದಾರೆ ಸಭೆಗೆ? ಏನು ಬಲರಾಮ್ ದೇವರು ಕೊರಳಿಗೆ ಒಂದು ಡೋಲನ್ನು ಕಟ್ಕೊಂಡಿದ್ದಾರೆ. ಡಮ 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 ಅನ್ನುವಂಥ ಶಬ್ದ. ಕೃಷ್ಣ ಪರಮಾತ್ಮ ಬರುವಾಗಲೇ ತನ್ನ ಕೊಳಲನ್ನೇ ಪುಂಗಿ ಮಾಡಿಕೊಂಡಿದ್ನಲ್ಲ ನಾದಸ್ವರವನ್ನ, ಆ ಪುಂಗಿಯ ಗಾನವನ್ನೇ ಮಾಡಿಕೊಂಡು ಬರ್ತಾ ಇದ್ದಾನೆ ಕೃಷ್ಣ. ಬರ್ರಿ 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 ಬರ್ರಿ, ಬನ್ನಿ ಬನ್ನಿ. ಧರ್ಮರಾಯರು ಕೇಳ್ತಾ ಇದ್ದಾರೆ, ಏನ್ರಪ್ಪ ನೀವೇನ ಗಾರುಡಿಗರ ಆಟ ಆಡಿಸೋರು? ಹೌದು ಬುದ್ಧಿ, ಹೌದು. ಧರ್ಮರಾಯರು ಕೇಳ್ತಾ ಇದ್ದಾರೆಪ್ಪ, ಯಾವೂರು? ಹಿಂದ್ಲೂರು ಬುದ್ಧಿ. ಮುಂದೆ ಯಾವೂರಿಗೆ ಹೋಗ್ತಾ ಇದ್ದೀರಿ? ಮುಂದ್ಲೂರಿಗೆ ಹೋಗ್ತಾ ಇದ್ದೀವಿ. ಅಯ್ಯಯ್ಯೋ, ಎಷ್ಟು ಚೆನ್ನಾಗಿ ಮಾತಾಡ್ತೀರಯ್ಯ. ಅಯ್ಯ ಧರ್ಮರಾಯರು ಹೆಸರೇನು ಅಂದ್ರೆ ಈ ಕೃಷ್ಣ ಪರಮಾತ್ಮ ತನ್ನ ದಶಾವತಾರವನ್ನು ಹೇಳ್ತಾ ಇದ್ದಾನ್ರಿ. ಸ್ವಾಮಿ ಏನಂತ ಹೆಸರು ಹೇಳಿ? ಕರೆವರು ಎನ್ನನು ಕರಿಯ ಎಂದು, ಮತ್ತೆ ಕರೆದರು ಎನ್ನ ಬಹು ಬಿಳಿಯ ಎಂದು, ಕರೆದರು ಎನ್ನನು ಘೋರ ಎಂದು, ಕರೆದರು ಎನ್ನ ಸೌಮ್ಯ ಎಂದು. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಹೇಳಿ ಬುದ್ಧಿ? ಒಬ್ರು ನನ್ನನ್ನ ಘೋರ ಅಂದ್ರು, ಒಬ್ರು ಸೌಮ್ಯ ಅಂದ್ರು, ಒಬ್ರು ಕುಳ್ಳ ಅಂದ್ರು, ಒಬ್ಬ ದೊಡ್ಡ ಅಂದ್ರು, ಒಬ್ಬ ಕರಿಯ ಅಂದ್ರು, ಒಬ್ಬ ಬಿಳಿಯ ಅಂದ್ರು, ಒಬ್ಬ ಮೋಹನ ಅಂದ್ರು, ಒಬ್ಬ ಗಾಂಭೀರ್ಯ ಅಂದ್ರು, ಯಾವ ಹೆಸರು ಕರೀಲಿ ಸ್ವಾಮಿ? ನಾರದರ ನಗ್ತಾರೆ, ಕೃಷ್ಣ ತನ್ನ ದಶಾವತಾರವನ್ನೇ ಹೇಳ್ತಾ ಇದ್ದಾನೆ. ಬಹು ಉದ್ದ ಅಂದ್ರೆ ತ್ರಿವಿಕ್ರಮ, ಬಹು ಕುಳ್ಳ ಎಂದ್ರೆ ವಾಮನ,
ಬಲು ಘೋರ ಎಂದರೆ ನಾರಸಿಂಹ, ಬಲು ಸೌಮ್ಯ ಎಂದರೆ ರಾಮ, ಬಲು ಗಂಭೀರ ಎಂದರೆ ಬುದ್ಧ. ತನ್ನ ದಶಾವತಾರವನ್ನೇ ಹೇಳುತ್ತಾ ಇದ್ದಾನೆ. ಆ ಹೌದೇನಪ್ಪ, ಗಾರುಡಿಗರ ಆಟ ಆಡಿಸ್ತೀರಾ? ದಯಮಾಡಿ ಇವತ್ ರಾತ್ರಿ ನಮ್ಮ ಅರಮನೆಯಲ್ಲಿರಿ, ನಾಳೆ ಕೃಷ್ಣ ಬಲರಾಮ ಬರಲಿ. ಆ ಕೃಷ್ಣ ಬಲರಾಮರಿಗೂ ಈ ನಾಟಕ ಅಂದ್ರೆ, ಈ ಗಾರುಡಿಗರ ಆಟ ಅಂದ್ರೆ ಬಹಳ ಇಷ್ಟ. ಅವರೆಲ್ಲ ನೋಡ್ತಾರೆ, ಕೂತ್ಕೊಳ್ಳಿ ಅಂತ ಹೇಳಿ ಆ ಕೃಷ್ಣ ಬಲರಾಮಾದಿಗಳನ್ನ ಯಾರು ನಕುಲ ಸಹದೇವರು ಹೋಗಿ ಕರ್ಕೊಂಡು ಬರ್ತಾ ಇದ್ದಾರೆ ನೋಡಿ. ಕೃಷ್ಣ ದ್ವಾರಕೆಯಲ್ಲೂ ಇದ್ದಾನೆ, ಇಲ್ಲಿ ಗಾರುಡಿಗರ ರೂಪದಲ್ಲೂ ಇದ್ದಾನೆ. ಅಲ್ಲಲ್ಲಿ ಅರಸುತ್ತ ಗುಡಿಗಳ ತಿರುಗುವ ಭಕುತರ ಕಣ್ಣಿಗೆ ಕಲ್ಲಂತೆ, ಕಲ್ಲಲ್ಲಿ ಕಲ್ಲಾಗಿ ಹನಂತೆ. ಅವನು ನೋಡಬೇಕಾಗಿರೋದು ಅಲ್ಲಿ ಇಲ್ಲಿ ಅಲ್ಲ ರೀ, ಇಲ್ಲಿ ನೋಡಬೇಕು ಅಂದ್ರು ದೊಡ್ಡವರು. ನಿನ್ನೊಳಗ ನೀನು ತಿಳಿದು ನೋಡಣ್ಣ, ಉಮಾಮಹೇಶ್ವರ ಎಲ್ಲಿದ್ದಾನೆ? ಅಂತರಾತ್ಮದಲ್ಲೇ ಇದ್ದಾನೆ ನೋಡಿ. ದೇವರಿಗೂ ಭಕ್ತರಿಗೂ ಕಣ್ಣಾಮುಚ್ಚಾಲೆ ಆಟ ಶುರುವಾಯಿತಂತೆ. ದೇವರು ಕಣ್ಣು ಮುಚ್ಚಿಕೊಂಡ ಭಕ್ತ ಅವತ್ಕೊಂಡ, ಕಣ್ಣು ಬಿಟ್ಟು ಹುಡುಕ್ತ ಭಕ್ತನ್ನ. ಆದರೆ ಈಗ ಭಕ್ತ ಕಣ್ಣು ಮುಚ್ಚಿಕೊಂಡಿದ್ದಾನೆ, ದೇವರು ಅವತ್ಕೊಂಡಿದ್ದಾನೆ. ಕಣ್ಣು ಬಿಟ್ಟು ಭಕ್ತ ಬ್ರಹ್ಮಾಂಡವನ್ನೇ ದೇವರನ್ನ ಹುಡುಕ್ತಾ ಇದ್ದಾನೆ, ಇನ್ನೂ ಸಿಕ್ಕಿಲ್ಲ. ಯಾಕಂದ್ರೆ ದೇವರು ಎಲ್ಲಿ ಅವತ್ಕೊಂಡ ಅಂದ್ರೆ ಭಕ್ತನ ಹೃದಯದಲ್ಲಿ ಅವತ್ಕೊಂಡ. ಎಲ್ಲಾ ಕಡೆ ನೋಡುವ ಭಕ್ತ ತನ್ನ ಹೃದಯದಲ್ಲೇ ದೇವರನ್ನ ನೋಡೋದಿಲ್ವಲ್ರಿ? ಎಲ್ಲೋ ಹುಡುಕಿದ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆ ನನ್ನೊಳಗೆ. ನೋಡಿ, ವಾರವಾರಿಗಿತ್ತೀರು ಜಗಳ ಆಡ್ಕೊಳ್ತಾರೆ, ಅದೇನು ಇವತ್ತು ನೆನ್ನೆ ಶುರುವಾಗಿದ್ದಲ್ಲ ಅಲ್ವವಾ? ಆಗಿನಿಂದಲೂ ಶುರುವಾಗಿದ್ದು ಜಗಳ ಆಡಿ 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 ಎಂಟು ಮನೆ, ಎಂಟು ಕಂಬದ ಮನೆ, ನಾಲ್ಕು ಕಂಬದ ಮನೆಗೆ ಭಾಗ ಆಗ್ಬೇಕು, ಮಧ್ಯದಲ್ಲೊಂದು ಗೋಡೆ ಬರ್ಬೇಕು. ವಾರ ವಾರಗಿತ್ತೀಯರು, ವಾರ ಅಂದ್ರೆ ಇಂಗ್ಲೀಷಲ್ಲಿ ಜಗಳ, ಇನ್ನೇನು ಅಲ್ಲ. ಆ ಕೊನೆಗೆ ಹಂಗ ಬಾಗಿಲಾದ್ರೂ ಗೋಡೆ ಬಂದರೂ ಸಮಾಧಾನ ಇಲ್ಲ, ಮಧ್ಯದಲ್ಲಿ ಒಂದು ಕಿಟಕಿ ಮಡಿಕೊಂಡಿರ್ತಾರೆ, ಪಾಪತ್ತದಾಗ ಕಿಟಕಿ ತೆಗೆದ್ಬಿಟ್ಟು ಬೈಯಕ್ಕೆ ಶುರು ಮಾಡಿರ್ತಾರೆ ಅಲ್ವಾ? ಎಲ್ಲ ಅನುಭವಸ್ತರು ಅನುಭವಸ್ತರು. ಹಾಗಾಗಿ ಇಲ್ಲಲ್ಲ ಇಲ್ಲಲ್ಲ ಕಣ್ಣು ಸುಮ್ಮನೆ ರವ, ಇಲ್ಲಲ್ಲ ನಿಮ್ಮೂರಲ್ಲೆಲ್ಲ ಕಣ್ಣು ಸುಮ್ಮನೆ. ಹೌದಾ? ಆಗ್ಬೋದು ಆಗ್ಬೋದು. ಮೊಣಕಾಲ್ ತನಕ ನೈಟಿ ಕ್ವಾರೆಯಲ್ಲೂ ಚಂಡಿ ಚಾಮುಂಡಿ ಬಿಟ್ಟಂಗ ಜುಟ್ಟ ಬಿಟ್ಟುಬಿಟ್ಟು ಹಟ್ಟಿ ಬಾಗಿಲು ಗುಡ್ಸಕ್ಕೆ ಒಂಬತ್ತುವರೆಗೆ ಬರ್ತಾ ಇದ್ರೆ ಮುಂದ್ಲಟ್ಟಿ ಐಕ್ಳು ಎದುರ್ಕ ಓಡಾಯ್ತವೆ, ಅಯ್ಯೋ ಬೊಗಯ್ಯ ಬತ್ತಾ ಅಂದೆ. ಬೊಗಯ್ಯ ಅಲ್ಲ ಕಣ್ಣು ಸುಮ್ಮನಿರಿ, ರೂಪಾಂತಿ ಬತ್ತವಳ ಕಣ್ಣು ಸುಮ್ಮನಿರಿ ಏನು. ಹಾಗಾಗಿ ತಾಯಂದ್ರು ಶ್ರೇಷ್ಠವಾದ ಸಂಸ್ಕಾರವಂತರು ನಮ್ಮ ಮಂಡ್ಯ, ಈ ಭಾಗದ ತಾಯಂದ್ರು ಇವತ್ತಿಗೂ ಆ ಸಂಸ್ಕಾರವನ್ನ ಉಳಿಸ್ಕೊಂಡಿದ್ದಾರೆ ಎನ್ನುವಾಗ ಇಲ್ಲಿ ಆ ಕೃಷ್ಣ ಪರಮಾತ್ಮನನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಕೃಷ್ಣ ಬಲರಾಮ ಬಂದು ಅರ್ಜುನ ಭೀಮರ ಮಧ್ಯದಲ್ಲಿರುವ ಸಿಂಹಾಸನದಲ್ಲಿ ಕೂತ್ಕೊಂಡ್ರು. ಭೀಮಾರ್ಜುನರಿಬ್ಬರು ನೋಡ್ತಾ ಇದ್ದಾರೆ, ಎಲ್ಲ ತಮ್ಮ ನಮ್ಮ ಮಧ್ಯದಲ್ಲೇ ಬಂದು ಕೂತ್ಕೊಂಡಲ್ಲೋ, ಏನು ಮಾಡೋದು? ಅಯ್ಯ ಯಾರಲ್ಲಿ, ಗಾರುಡಿಗರವ್ರನ್ನ ಕರ್ಕೊಂಡು ಬನ್ನಿ, ಗೊಂಬೆ ಆಡಿಸವ್ರನ್ನ ಕರ್ಕೊಂಡು ಬನ್ನಿ ಅಂದ್ರೆ ಆ ಪುಂಗಿಯನ್ನ ಊದುತ್ತಾ ತಾಳ ಬಾಳಗಳನ್ನ ಬಡಿಯುತ್ತಾ ಡಮ 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 ಡಮನೆ ಬರ್ತಾ ಇದ್ದ. ಅಯ್ಯ ಬುದ್ಧಿ ಬಂದೆ ಬುದ್ಧಿ, ಆಟ ಆಡ್ತೀಯ ಬುದ್ಧಿ, ಬನ್ನಿ 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 ಬನ್ನಿ. ಬುದ್ಧಿ ಬಂದೇವ್ ಬುದ್ಧಿ, ಆಟ ಆಡ್ತೀವ್ ಬುದ್ಧಿ, ಬುದ್ಧಿ ಬಂದೇವ್ ಬುದ್ಧಿ, ಆಟ ಆಡ್ತೀವ್ ಬುದ್ಧಿ. ರಾಜಾದಿ ರಾಜರು ನೋಡುವಂತ ಆಟವ, ಆಡುವೆವು ನಾವು ನೋಡುವೆವು, ನಾವು ಆಡುವೆವು ನೀವು ನೋಡುವವು, ನಾವು ಆಡಿಸಿ ನೋಡಿಸಿ ಆಟವನ್ನು ಆಡಿಸಿ ನೋಡಿಸಿ ಆಡಿಸಿ ನೋಡಿಸಿ ಬಂದೇವು ಬುದ್ಧಿ, ಆಟ ಆಡ್ತೀವ್ ಬುದ್ಧಿ, ಬುದ್ಧಿ ಬಂದೇವು ಬುದ್ಧಿ. ಕೃಷ್ಣ ಬಲರಾಮಾದಿಗಳ ಮುಂಭಾಗದಲ್ಲಿ ನಮಸ್ಕಾರ ಮಾಡಿ ಧರ್ಮರಾಯರ ಮುಂಭಾಗಕ್ಕೆ ಬಂದರು. ಗಾರುಡಿಗರ ವೇಷದಲ್ಲಿದ್ದವರು ಏನ್ ಪುಂಗಿ ಊತ್ತಾ ಇದ್ದಾನೆ, ಒಬ್ಬ ಡೋಲ್ ಬಡಿಯುತ್ತಾ ಇದ್ದಾನೆ, ಒಂದು ಹಾವಿನ ಬುಟ್ಟಿ ಒಂದು ಚೀಲ. ಧರ್ಮರಾಯರು ಕೇಳ್ತಾ ಇದ್ದಾರೆ, ಅಪ್ಪ ಯಾವ್ಯಾವ ಆಟ ಆಡ್ತೀರಾ, ಯಾವ್ಯಾವ ಆಟ ಆಡಿಸ್ತೀರಾ ಅಂದ್ರೆ ಕೃಷ್ಣ ಹೇಳ್ತಾನೆ ಗಾರುಡಿಗರ ರೂಪದಲ್ಲಿ, ಸ್ವಾಮಿ ಒಂದು ಬರ್ಕೊಳ್ಳಿ ಸ್ವಾಮಿ,
ಏನ್ ಬರ್ಕೊಳ್ಳಿ, ನಾನು ಯಾವ್ಯಾವ ಆಟ ಆಡಿಸ್ತೀನಿ ಅನ್ನೋದನ್ನ ಬರ್ಕೊಳ್ಳಿ. ಬರ್ಕೊಳ್ಬೇಕಾ? ಹೇಳಪ್ಪ, ಯಾವ್ಯಾವ ಆಟ ಆಡಿಸ್ತೀಯ ಸ್ವಾಮಿ? ಒಣಗಿದ ಮರವನ್ನು ಚಿಗುರಿಸಬಲ್ಲೆ, ಚಿಗುರಿದ ಮರವನ್ನು ಒಣಗಿಸಬಲ್ಲೆ, ಅಗಲಂ ಇರುಳಂ ಮಾಡಲು ಬಲ್ಲೆ, ಇರುಳಂ ಅಗಲಂ ಮಾಡಲು ಬಲ್ಲೆ, ಅಗಲಂ ಪಿರುಳಂ ಮಾಡಲು ಬಲ್ಲೆ, ಪಿರುಳಂ ಅಗಲಂ ಮಾಡಲು ಬಲ್ಲೆ. ಹೂವನ್ನು ಕಾಯಿ ಮಾಡಲು ಬಲ್ಲೆ, ಕಾಯನ್ನು ಹಣ್ಣ ಆಗಿಸಬಲ್ಲೆ, ಗಂಡನು ಹೆಣ್ಣನು ಮಾಡಲು ಬಲ್ಲೆ, ಹೆಣ್ಣನು ಗಂಡನು ಮಾಡಲು ಬಲ್ಲೆ, ಮುದುಕಿಯ ಹುಡುಗಿ ಮಾಡಲು ಬಲ್ಲೆ, ಹುಡುಗಿಯ ಮುದುಕಿ ಮಾಡಲು ಬಲ್ಲೆ, ಎಲ್ಲವನ್ನು ಬಲ್ಲೆ ನಾನೆಲ್ಲವನ್ನು ಬಲ್ಲೆ, ಎಲ್ಲವನ್ನು ಬಲ್ಲೆ ನಾನೆಲ್ಲವನ್ನು ಬಲ್ಲೆ, ತದರೀನ ನಾನನ ಸ್ವಾಮಿ. ಅಗಲ ನೆರಳು ಮಾಡ್ತೀನಿ, ಇರಳನ್ನು ಅಗಲು ಮಾಡ್ತೀನಿ, ಒಣಗಿದ ಮರ ಚಿಗುರಿಸ್ತೀನಿ, ಚಿಗುರಿದ ಮರ ಒಣಗಿಸ್ತೀನಿ, ಎಲ್ಲ ಆಟವನ್ನು ಆಡಿಸ್ತೀನಿ ಸ್ವಾಮಿ. ಪಕ್ಕದಲ್ಲಿದ್ದ ಭೀಮನಕ್ಕನಂತೆ, ಎಲ್ಲವೋ ಗಾರುಡಿಗರವನೇ, ನಮ್ಮಂಥ ರಾಜಾದಿರಾಜರು ನೋಡುವಂಥ ಆಟ ಯಾವುದಾದ್ರೂ ಇದೆಯೇನೋ? ಅದು ಬಿಟ್ಟು ಅದು ಯಾವ್ಯಾವುದೋ ಒಣಗಿದ್ದು ಚಿಗುರದ್ದು ಇದು ಯಾರು ಕೇಳ್ತಾರೋ? ನಮ್ಮಂಥ ರಾಜಾದಿರಾಜರು ಆಡುವ ಆಟ ಯಾವುದಾದ್ರೂ ಇದ್ರೆ ತೋರಿಸಬಲ್ಲಯ್ಯ. ಕೃಷ್ಣ ಯೋಚನೆ ಮಾಡಿದ, ಭೀಮಾ ಇನ್ನೂ ನಿನಗೆ ಅಹಂಕಾರ ಹೋಗಲಿಲ್ವೇನು? ಹೌದು ಸ್ವಾಮಿ, ಇದೆ ಇದೆ, ನಿಮ್ಮಂಥ ರಾಜಾದಿರಾಜರು ನೋಡಿ ಆಡುವಂತ ಒಂದು ಆಟ ಇದೆ. ಯಾವ ಆಟ ಸ್ವಾಮಿ? ಇರುವುದೆ ಮಳೊಂದು ಉರಗ. ಸ್ವಾಮಿ, ಇರುವುದೆ ಮಳೊಂದು ಉರಗ, ಇದನ್ನು ಎತ್ತಲರಿಯದೆ ತತ್ತರಿಪರು ಜನರು, ಎತ್ತಲರಿಯದೆ ತತ್ತರಿಪರು ಜನರು, ಇರುವುದೆ ಮಳೊಂದು ಉರಗ. ಸ್ವಾಮಿ, ನಮ್ಮ ಪುಟ್ಟಿ ಒಳಗಡೆ ಒಂದು ಹಾವಿದೆ. ನಾವು ಎಲ್ಲ ಲೋಕನು ತಿರುಗಿಕೊಂಡು ಬಂದೋ, ಯಾವ ರಾಜಾದಿರಾಜರು ಈ ಹಾವನ್ನ ಮೇಲಕ್ಕೆ ಎತ್ತಲಿಲ್ಲ. ನಿಮ್ಮಲ್ಲಿ ಯಾರಾದರೂ ಈ ಹಾವನ್ನ ಮೇಲಕ್ಕೆ ಎತ್ತಿದರೆ, ನಾವು ಗೆದ್ದುಕೊಂಡು ಬಂದಿರುವ ಕಡ್ಪ ಕಾಣಿಕೆಯಲ್ಲಿ ಅರ್ಧ ಭಾಗ ನಿಮಗೆ ಕೊಟ್ಟು ಬಿಡ್ತೀವಿ. ಹಾವ ಎಲ್ಲಿ ತೋರಿಸು ಅಂದ್ರೆ, ಪುಂಗಿ ಊತ್ತಾ ಇದ್ದಾನೆ ಕೃಷ್ಣ. ಆ ಬುಟ್ಟಿ ಒಳಗಡೆಯಿಂದ ಆದಿಶೇಷ ಒಂದು ಸಣ್ಣ ಹಾವಿನ ರೂಪದಲ್ಲಿ ಬರುತ್ತಾ ಇದ್ದ. ಸಾಕು ಸಾಕು, ಇಲ್ಲಿರೋ ಬಂದಿಗಿನ್ ಬಿಟ್ಟವ ಮೇಲೆ. ಹಾ ಪಾಪ, ಎಲ್ಲ ಊಟ ಮಾಡ ಕಾಯ್ಕೊಂಡು ಕೂತವ್ರ ಅಲ್ಲೆಲ್ಲರೂ ಇಟ್ಕೆ ಒಳಗಡೆ ಇರೋ ಬನ್ಗಿನ್ಬಿಟ್ಟು. ಮೊದಲೇ ಮಧ್ಯಾಹ್ನದ ಬಿಸಿಲು, ಈಗಿಲ್ಲ ಬಿಡಿ, ಈಗಿಲ್ಲ ಈಗಿಲ್ಲ, ಎಲ್ಲ ಟಿ ವಿ ಸೇರ್ಕೊಬಿಟ್ಟವೆ, ಈಗಿಲ್ಲ ಈಗಿಲ್ಲ. ಇಲ್ಲಿ ಸಣ್ಣ ಒಂದು ಉಡುದಾರಕ್ಕಿಂತಲೂ ಸಣ್ಣ, ಕಿರುಬೆರಳಿಗಿಂತಲೂ ಚಿಕ್ಕದಾದ ಒಂದು ಹಾವು ಬಂತು. ನಕ್ಕನಂತೆ ಭೀಮ, ಈ ಹಾವನ್ನ ಎತ್ತೋಕೆ ರಾಜಾದಿರಾಜರು ಬೇಕೆ? ಅಣ್ಣ ನಾನು ಎತ್ತತ್ತೇನೆ ಸಮನೀರು, ನಾನು ಎತ್ತುತ್ತೀನಿ ಅಂದ್ರೆ ಜನ ಎಲ್ಲ ನೋಡ್ತಾ ಇದ್ದಾರೆ, ಓಹೋ ಭೀಮಸೇನ್ ದೇವರು ಎತ್ತುತ್ತಾ ಇದ್ದಾರೆ ಕಣ್ರಿ, ಭೀಮದೇವರು ಎತ್ತುತ್ತಾರೆ, ಭೀಮದೇವರು ಎತ್ತುತ್ತಾರೆ ಅಂದ್ರೆ. ಒಂದು ಸಾರಿ ಗದೆಯನ್ನ ದರ 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 ದರನ್ನೇ ತಿರುಗಿ ಹಾವಿನ ಮೇಲೆ ಒಂದು ಬಾರಿ ಗುದ್ದಿದ. ಹಾವಲ್ಲಾಡ್ಲಿಲ್ಲ, ಇದ್ಯಾವ್ದೋ ಸತ್ತೋಗಿರೋ ಹಾವಿರ್ಬೇಕು. ಅಲ್ಲ, ಬೆಳ್ಳುಳ್ಳಿ ಉಳುಕ್ಕಿಂತಲೂ ಚಿಕ್ಕದಾಗಿದೆಯಲ್ಲ ಅಂತ ಹೇಳಿ ಒಂದು ಸಾರಿ ಗದೆಯನ್ನ ದೂರಕ್ಕೆ ಸೆದು ಕೆಳಭಾಗಕ್ಕೆ ಬಗ್ಗಿ ಆ ಹಾವನ್ನೊಂದು ಬಾರಿ ಹಿಡಿದ. ಭೀಮ ಕೈ ಹಾಕಿದಷ್ಟು ಉದ್ದವಾಯಿತು, ಸ್ವಲ್ಪ ದಪ್ಪವಾಯಿತು. ಓಹೋ, ಇದು ಮಾಯಾವಿ ಹಾವು, ಇದು ನೋಡು ಎಂದು ಬಗ್ಗಿ ಎತ್ತುತ್ತಿದ್ದರೆ ಹಾವು ಉದ್ದವಾಗ್ತಾ ಇದೆ, ದಪ್ಪವಾಗ್ತಾ ಇದೆ. ಹರ ಹರ ಮಹಾದೇವ್ ಮಹಾದೇವ್ ಎಂದು ಆ ಹಾವು ಬೃಹದಾಕಾರವಾಗಿ ಉದ್ದವಾಯಿತು, ಎತ್ತಿದ್ದೇ ತನ್ನ ಕೊರಳಿಗೆ ಹಾಕೊಂಡ. ಬಲೆ 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 ಬಲೆ, ಕೊನೆಗೂ ಭೀಮದೇವರು ಎತ್ತುತ್ತಾ ಇದ್ದಾರೆ ಅಂದ್ರೆ, ಗಾರುಡಿಗರ ರೂಪದಲ್ಲಿರುವ ಕೃಷ್ಣ ತನ್ನ ಪುಂಗಿಯ ನಾದಸ್ವರವನ್ನು ಪ್ರಾರಂಭ ಮಾಡುತ್ತಾ ಇದ್ದಾನೆ. ತೋರಿಸು ನಿನ್ನ ಮಾಯ.
ಅಲ್ವೇ? ಆವ ಆಡಿಸೋರು ಹಿಂಗೆ ತಾನೇ ಊದದು. ಇವತ್ತವ್ರು ಬಿಡ್ರಿ, ಊದ್ದೆ ಹೋದ್ರು ಆಡಿಸ್ಬಿಡ್ತಾರೆ. ಹೇಳು ಅಂದ್ರೆ ಹೇಳ್ಬೇಕು, ಗಂಡ ಕೂತ್ಕೊ ಅಂದ್ರೆ ಕೂತ್ಕೋಬೇಕು, ಹಂಗೆ ಮಡಗಿರ್ತಾರೆ. ಇವತ್ತು ಭಾಳ ಕಷ್ಟ. ಇಲ್ಲಿ ಆ ಪುಂಗಿಯ ನಾದ ಸ್ವರವನ್ನ ಮಾಡಿದ ಕ್ಷಣ ಹಾವು ಒಂದು ಬಾರಿ ಭೀಮಸೇನನ ಕತ್ತನ್ನ ಸುತ್ತಿತು, ಕಾಲನ್ನ ಸುತ್ತಿತು, ಭೀಮ ನೆಲದ ಮೇಲೆ ಬಿದ್ದ. ಅಮ್ಮ 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 ಪ್ರೀತಿಯ ಅಭಿಮಾನದಿಂದ ಆ ಹಂಸ ಪಕ್ಷಿಗಳು ನಳರಾಜನ ಬಟ್ಟೆಯನ್ನು ಹೊತ್ತುಕೊಂಡು ಹೊರಡುವಾಗ ನಳರಾಜ ಶೋಕದಿಂದ ಹಾಡುವ ಒಂದು ಗೀತೆಯನ್ನ ಹಾಡಿದಾಸರಿ ಅಂತ ಕೇಳಿಕೊಂಡಿದ್ದಾರೆ. ಆ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಸಾದರಪಡಿಸೋಣ. ಆ ಒಂದು ಗೀತೆಯೊಂದಿಗೆ ನಳದಮಯಂತಿಯ ಕಥೆಯ ಒಂದು ಗೀತೆಯನ್ನ ಯಜಮಾನರು ಕೇಳಿಕೊಂಡಿದ್ದಾರೆ. ಈ ಮಹಾ ಜನಸಾಗರದಲ್ಲಿ ಇವತ್ತು ಬಹಳ ಬಂಧು ಬಾಂಧವರೆಲ್ಲ ಬಂದು ದೈವಾಧೀನರಾಗಿರುವ ಬುಚ್ಚಿ ಕೆಂಚೇಗೌಡರ ಮಗನಾದಂತಹ ಕೆಂಪೇಗೌಡರ ಆತ್ಮಶಾಂತಿಗಾಗಿ ಅವರು ಸಂಪಾದನೆ ಮಾಡಿಕೊಂಡಂತಹ ಬಳಗ ಇದು. ಅವರು ಸಂಪಾದನೆ ಮಾಡಿದ್ದು ಸ್ವಾಮಿ, ಅವರು ಸಂಪಾದನೆ ಮಾಡಿದ್ದು ಅಂತ ಹೇಳ್ತಾ ಗೀತೆಯೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಹೇ ಹಂಸ, ಏ ಹಕ್ಕಿ, ನಿಲ್ಲು ನಿಲ್ಲು, ನನ್ನ ಬೆತ್ತಲೆ ಮಾಡಿ ಹೋಗಬೇಡ, ನಿಲ್ಲು ನಿಲ್ಲು ನಿಲ್ಲು. ಅಯ್ಯೋ, ಏ ಪರಮಾತ್ಮ ಶನಿರಾಜ, ಇದು ನೀನು ಮಾಯೆಯಿಂದ ಕಳೆದ ಹಂಸ ಪಕ್ಷಿಗಳೇನೋ. ಏ ಪಕ್ಷಿ ನಿಲ್ಲು, ಬರೀ ಬೆತ್ತಲೆ ಇದ್ದೇನೆ, ನನ್ನ ವಸ್ತ್ರವನ್ನು ಹೊತ್ತುಕೊಂಡು ಹೋಗಬೇಡ ನಿಲ್ಲು ಎಂದು ಕೊಂಡೋಗದಿರು ವಸ್ತ್ರವ ಹಕ್ಕಿ, ಕೊಂಡೋಗದಿರು ವಸ್ತ್ರವ ಕೊಂಡೋಗದಿರು ವಸ್ತ್ರವ ಕೊಂಡೋಗದಿರು ವಸ್ತ್ರವ ಹಕ್ಕಿ ಕೊಂಡೋಗದಿರು ವಸ್ತ್ರವ ಕೊಂಡೋಗದಿರು ವಸ್ತ್ರವ ಬಹಳ ಅದ್ಭುತವಾದ ರಂಗಗೀತೆ ಕೇಳಿಕೊಂಡ ಯಜಮಾನರಿಗೆ ಭಗವಂತ ಶನಿದೇವರ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ, ಎಲ್ಲ ಆಶೀರ್ವಾದವಿರಲಿ ಅಂತ ಹೇಳ್ತಾ ಇಲ್ಲಿ ಆ ಭೀಮಸೇನ ದೇವರನ್ನ ಆದಿಶೇಷ ತಾನು ಸುತ್ತಿ ನೆಲದ ಮೇಲೆ ಕೆಡವಿ ಹಾಕಿದೆ. ಭೀಮ ನರಳಾಡ್ತಾ ಇದ್ದಾನೆ, ಅಮ್ಮ ಅಮ್ಮ ಅಣ್ಣ ಧರ್ಮಣ್ಣ. ನಾರದರು ನೋಡ್ತಾ ಇದ್ದಾರೆ, ಇಲ್ಲ ಇಲ್ಲ ಇಲ್ಲ, ಇನ್ನೂ ಇಲ್ಲ ಇನ್ನೂ ಇಲ್ಲ ಇನ್ನೂ ಇಲ್ಲ. ಧರ್ಮರಾಯರು ಕೇಳಿದ್ರು, ಏನಾಯ್ತು ನಾರದ್ರೆ? ಇನ್ನು ಜೀವ ಹೋಗಿಲ್ಲಪ್ಪ, ಇನ್ನು ಭೀಮನ್ ಜೀವ ಹೋಗಿಲ್ಲ, ಇನ್ನು 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 ಹೋಗಿಲ್ಲ ಹೋಗಿಲ್ಲ. ಅಲ್ರಿ, ನಮ್ ತಮ್ಮ ನರಳಾಡ್ತಾ ಇದ್ದಾನೆ. ಭೀಮಾ ಅಣ್ಣ, ಉಸಿರು ಕಟ್ಟುತ್ತಿದೆ, ಆಗುತ್ತಿಲ್ಲವಣ್ಣ, ಅಣ್ಣ ಸಾವು ಸಾವು ಬರುವಂತಿದೆ ಅಣ್ಣ ಎಂದರೆ, ಅಪ್ಪ
ನನ್ನ ತಮ್ಮನ್ ಬಿಟ್ಬಿಡಯ್ಯ ಅಯ್ಯ ಗಾರಡಿಗರವನೇ ಬಿಟ್ಬಿಡಯ್ಯ ಸ್ವಾಮಿ ಸುಮ್ಮನೆ ಬಿಡೋಕಾಗೋದಿಲ್ಲ ನಿಮ್ಮ ರಾಜ್ಯದಲ್ಲಿ ಅರ್ಧ ಭಾಗದ ರಾಜ್ಯ ನಮ್ಮ ಕೊಟ್ರೆ ನಿಮ್ಮ ತಮ್ಮನ್ ಬಿಟ್ಕೊಡ್ತೀವಿ ಏನೋ ಭೀಮಾ ಅರ್ಧ ರಾಜ್ಯ ಬೇಕಂತೆ ಕೊಡ್ಲೆ ಅಣ್ಣ ರಾಜ್ಯದ ಮನೆ ಹಾಳಾಗೋಗ್ಲಿ ಮೊದಲು ಕೊಟ್ಬಿಡೋಣ ಮೊದಲು ನನ್ನ ಜೀವ ಉಳಿಸ್ಕೊಡೋಣ ಸಾಕು ಹಾಗೆ ಜೀವ ಹೋಗುವ ಸಮಯದಲ್ಲಿ ಯಾರೂ ಬೇಡ ಏನೂ ಬೇಡ ಅನ್ನಿಸ್ತದೆ ಅದೇ ಜೀವ ಬದುಕಿದಾಗ ಅಯ್ಯೋ ಇನ್ನೊಂದು ಕತೆ ಮಾಡಿಬಿಡುವ ರಾತ್ರಿಗೂ ಇನ್ನೊಂದು 5-6 ಸಾವಿರ ಉಳಿದ್ರೆ ಏ ಚೆನ್ನಾಗಿರ್ತದೆ ಇನ್ನೊಂದೆರಡು ಮಾಡಿಬಿಡೋಣ ಇನ್ನೊಂದಷ್ಟು ದುಡ್ಡು ಸಂಪಾದನೆ ಮಾಡೋಣ ಇನ್ನೊಂದಷ್ಟು ಮಾಡೋಣ ರಾತ್ರಿಯಾಗಲು ಅವ್ರಿಗೆ ಯಾಕ್ರಿ ಅಷ್ಟು ಕೊಡ್ತೀರಾ ಸ್ವಲ್ಪ ಕಡಿಮೆ ಕೊಡಿ ನಾನೇ ಮಾಡಿಕೊಡ್ತೀನಿ ಅನ್ನೋ ಲೆವೆಲ್ಗೆ ಆಗ್ತದೆ ಜೀವ ಅದೇ ಪ್ರಾಣ ಹೋಗುವಾಗ ಏನು ಬೇಡ ಸ್ವಾಮಿ ಸದ್ಯ ಜೀವ ಇದ್ರೆ ಸಾಕು ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡೋಣ ಯಾವುದು ನಮ್ಮದಲ್ಲ ತನುವಿರುವ ತನಕ ಮಾತ್ರ ಎಲ್ಲ ನನ್ನವರು ತನುವು ಹೋದ ಬಳಿಕ ಯಾರೂ ನನ್ನವರಲ್ಲ ಅಂದ್ರು ಶ್ರೀಪಾದರಾಜರು ಕಾಡ ಬೆಳದಿಂಗಳು ಈ ಸಂಸಾರ ಕತ್ತಲೆ ಬೆಳದಿಂಗಳು ನೋಡಿ ಕಾಡಿನಲ್ಲಿ ಬೆಳದಿಂಗಳ ರಾತ್ರಿ ಬೆಳದಿಂಗಳು ಬಿದ್ರೆ ಕಾಡಿಗೆ ಯಾವುದು ಉಪಯೋಗ ಯಾಕಂದ್ರೆ ಬೃಹದಾಕಾರವಾದ ಮರಗಳು ಮರದ ಮೇಲೆ ಬೆಳದಿಂಗಳು ಬಿದ್ದು ಆ ಬೆಳದಿಂಗಳು ಭೂಮಿ ಸೋಕೋದೇ ಇಲ್ಲ ಅಂತೆಯೇ ಸಂಸಾರದಲ್ಲಿ ಯಾರಿದ್ರು ಕೇವಲ ಈ ದೇಹ ಇರುವ ತನಕ ದೇಹ ಹೋದ ಬಳಿಕ ಯಾರೂ ನನ್ನವರಲ್ಲ ಗಂಡ ಸತ್ತಾಗ ಹೆಂಡತಿ ಯಾರದಿಕ್ಕು ಅಂತ ಕೇಳ್ತಾಳೆ ತಂದೆ ಸತ್ತಾಗ ಮಕ್ಕಳು ಕೇಳ್ತಾರೆ ಅಪ್ಪ ಇನ್ಮೇಲೆ ನಮಗೆ ಯಾರದಿಕ್ಕು ನಿನಗೆ ಯಾರದಿಕ್ಕು ಅಂತ ಕೇಳಲಿಲ್ಲ ಅವರು ನಮಗೆ ಯಾರದಿಕ್ಕು ಆಸ್ತಿ ಭಾಗ ಮಾಡಿದ್ಯಾ ದುಡ್ಡು ಕೊಟ್ಟಿದ್ಯಾ ತಮ್ಮ ತಮ್ಮ ವ್ಯವಹಾರದಲ್ಲಿ ತಮ್ಮ ತಮ್ಮ ಸ್ವಾರ್ಥವನ್ನೇ ನೋಡ್ತಾರೆ ಜಗತ್ತಿನಲ್ಲಿ ವಿನಃ ಯಾರಿಗೆ ಯಾರೂ ಅಲ್ಲ ಭಗವಂತನೊಬ್ಬನೇ ಎಲ್ಲರಿಗೂ ಅವನನ್ನು ನಂಬಬೇಕು ನಾವು ಅವನನ್ನು ಕೈ ಹಿಡಿಯಬೇಕು ನಾವು ಅವನನ್ನು ಕೇಳಿಕೊಳ್ಬೇಕು ನಮ್ಮ ಕೈ ಹಿಡ್ಕೊಳ್ಳಪ್ಪ ನೀನು ಹರಿಯು ನಿನ್ನ ಕೃಪೆಯು ತಪ್ಪಿದ ಮೇಲೆ ಕೌಪೀನಕ್ಕೂ ಗತಿಯುಂಟೆ ಅಂದರು ಅವನ ಕೃಪೆ ದೊಡ್ಡದು ಎನ್ನುವಾಗ ಇಲ್ಲಿ ಅರ್ಧ ರಾಜ್ಯವನ್ನು ಕೊಟ್ಟು ಆ ಪುಂಗಿ ಊದಿದರೆ ಹಾವು ಸಣ್ಣ ಹಾವಾಗಿ ಪುಟ್ಟಿ ಒಳಗಡೆ ಹೋಗಿ ಕೂತ್ಕೋತು ಸ್ವಾಮಿ ಇನ್ನೊಂದ್ಸರಿ ಎತ್ತು ನೋಡ್ತೀರ ಅಯ್ಯೋಯ್ಯೋ ರಾಮ ನನ್ನ ಜೀವ ಇರೋ ತನಕ ಹಾವು ಸುದ್ದಿಗೆ ಹೋಗಲ್ಲಪ್ಪ ಬೇಡ ನನಗೆ ಯಾವೂ ಬೇಡ ಏನು ಬೇಡ ಅಂಥೇಳಿ ಭೀಮಸೇನ ಬಂದು ಒಂದು ಸಾರಿ ಕೂತಿದ್ದಾನೆ ಅಯ್ಯ ಮುಗೀತೇನಪ್ಪ ಆಟ ಸ್ವಾಮಿ ಗೆದ್ರೆ ಪೂರ್ತಿ ರಾಜ್ಯ ಗೆಲ್ಲಬೇಕು ಗೆಲ್ಲಿಲ್ವಾ ಗೆಲ್ಲೋಕೆ ಹೋಗಬಾರ್ದು ಇನ್ನು ಅರ್ಧ ರಾಜ್ಯಕ್ಕೆ ಇನ್ನೊಂದು ಆಟ ಇದೆ ಯಾವ ಆಟಮ್ಮಳ್ಳೊಂದು ತುರಗ ಇರುವುದೆಮ್ಮಳ್ಳೊಂದು ತುರಗ ಅದನ್ನು ಅತ್ತಲರಿಯದೆ ತತರಿಪರು ಜನರು ಅತ್ತಲರಿಯದೆ ತತರಿಪರು ಸ್ವಾಮಿ ನಮ್ಮ ಬಳಿ ಒಂದು ಕುದುರೆ ಇದೆ ಸ್ವಾಮಿ ನಾವು ಎಲ್ಲ ದೇಶ ಕೋಶ ಮಂತ್ರಿ ಮಾರ್ಬಲ ಎಲ್ಲರ ಹತ್ರನೂ ತಕ್ಕೊಂಡು ಹೋದ್ವಿ ಯಾರೂ ಕುದುರೆ ಸವಾರಿ ಮಾಡಲಿಲ್ಲ ಆ ಕುದುರೆ ಸವಾರಿ ಮಾಡಿಕೊಂಡು ಬಂದವರಿಗೆ ನಾವು ಗೆದ್ದಿರೋ ಎಲ್ಲ ರಾಜ್ಯವನ್ನು ಬಹುಮಾನವಾಗಿ ಕೊಟ್ಟು ಬಿಡ್ತೀವಿ ಪಕ್ಕದಲ್ಲೇ ಇದ್ದಂಥ ಅರ್ಜುನ ಅಣ್ಣ ನೀನು ಅರ್ಧ ರಾಜ್ಯವನ್ನು ಸೋತಿರುವೆ ನಾನು ಆ ಶಿವನ ಧ್ಯಾನ ಮಾಡಿ ಇನ್ನು ಅರ್ಧ ರಾಜ್ಯವನ್ನು ತಂದು ಕೊಡ್ತೀನಿ ಹೆದರಬೇಡ ಅಂತ ಹೇಳಿ ಹೊರಡುವಾಗ ಭೀಮಸೇನ ತಮ್ಮ ಹುಷಾರು ಕಣೋ ಆ ಗಾರುಡಿಗರ ಒಂದು ಸರಿ ಇಲ್ಲ ಹುಷಾರು ಕಾಣೋ ನೀ ಎದುರುಕೊಳ್ಬೇಡ ಸುಮ್ಮನಿರಣ್ಣ ಎಂದ್ರೆ ಕೃಷ್ಣ ಪಕ್ಕದಲ್ಲಿ ಕೂತಿದ್ದವನು ನನ್ನ ಧ್ಯಾನ ಮಾಡ್ತಾನೆ ಅರ್ಜುನ ನನ್ನ ಕಾಲಿಗೆ ಬಿದ್ದು ಆಶೀರ್ವಾದ ತಕ್ಕೊಂಡು ಹೋಗ್ತಾನೆ ಎಂದ್ರೆ ಪಕ್ಕದಲ್ಲಿ ಕುಳಿತಿರುವಂತಹ ಕೃಷ್ಣನನ್ನ ಕಂಡರೂ ಕಾಣದಂತೆ ದುರಹಂಕಾರದಿಂದ ನಡೆದ ಇನ್ನೂ ನಿನ್ನ ಹೃದಯದಲ್ಲಿ ದುರಹಂಕಾರ ಇದೆಯೇ ಅರ್ಜುನ ಇದ ನೋಡು ಎಂದ್ರೆ ಬಲರಾಮ ದೇವರು ಹೊಡಿ ನಗರಿ ಮೇಲೆ ಕೈ ನಗರಿ ಮೇಲೆ ಕೈ ಹೊಡೆದಿದ್ದಾರೆ ಆ ಕುದುರೆ ಬರೆಸಿದ್ದಾರೆ ಕುದುರೆ ಹೇಗಿದೆ ಅಂದ್ರೆ ಕುದುರೆಗಿಂತಲೂ ಸಣ್ಣ ಕತ್ತೆಗಿಂತಲೂ ಸಣ್ಣ ಒಳ್ಳೆ ಕುದುರೆಗೂ ಕತ್ತೆಗೂ ಮಧ್ಯದಲ್ಲಿರೋ ರೀತಿ ಇದೆ ಅದನ್ನು ಕುದುರೆ ಅನ್ಬೇಕು ಕತ್ತೆ ಅನ್ಬೇಕು ಗೊತ್ತಾಗ್ತಾ ಇಲ್ಲ ಅಲ್ಲ ಎಲ್ಲಿ ನಾನು ಕೂತ್ಕೊಂಡ್ರೆ ಸತ್ತೋಗುತ್ತೋ ಅನ್ನೋ ಭಯ ಅರ್ಜುನನಿಗೆ ಒಂದು ಸಾರಿ ಕುಳಿತುಕೊಂಡ ಯೋಗ ಮಾಯೆಯಿಂದ ಕೃಷ್ಣ ಜಾಗೃತ ಮಾಡಿಸಿದ ತನ್ನ ವಾಹನವಾದ ವೈನತೆಯನನ್ನ ಇನ್ನು ನಿನ್ನ ರೂಪವಂ ತೋರಿಸು ಎಂದರೆ ಆ ಕುದುರೆ ಹತ್ತಿ ಹೇ ಎಂದು ಹೊಡೆದ ಏನು ಸಭೆಯನ್ನ ತೊರೆದು ಕುದುರೆ ಪಟ 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 ಬರ್ತಾ ಇದೆ
ಊರಿನ ದಾಂಟಿ ಬರ್ತಾ ಇರುವಂತಹ ಕುದುರೆಗೆ ಇನ್ನೊಂದು ಬಾರಿ ಹೇ ಎಂದ. ಆ ಕುದುರೆ ಆಕಾಶ ಮಾರ್ಗಕ್ಕೆ ಹಾರಿ ಹಾರುತ್ತ ಬರುತ್ತಲಿದೆ, ತುಲಕ ಹಾರುತ್ತ ಬರುತ್ತಲಿದೆ. ಅರ್ಜುನನನ್ನು ಬೆನ್ನ ಮೇಲ್ಗಡೆ ಕೂರಿಸಿಕೊಂಡ ತುರಗವಾಕ್ಷಣವೇ ಹಾರುತ್ತ ಬರುತ್ತಲಿದೆ. ಅರ್ಜುನನ್ನ ಕೂರಿಸಿಕೊಂಡ ತುರಗ ಕ್ಷಣ ಮಾತ್ರದಲ್ಲಿ ಬರ್ರನೆ ಹಾರಿಕೊಂಡು ಒಂದು ಯಾರೂ ಇಲ್ಲದೆ ಇರುವಂತಹ ಗೊಂಡಾರಣ್ಯಕ್ಕೆ ಬಂದಿದೆ. ಗೊಂಡಾರಣ್ಯಕ್ಕೆ ಬಂದ ತುರಗ ಆ ಅರ್ಜುನನ್ನೊಂದು ಬಾರಿ ಬೆನ್ನ ಮೇಲುಗಡೆಯಿಂದ ಒದರಿದೆ. ಒಂದು ಹಳ್ಳದ ನೀರಿನಲ್ಲಿ ಹೋಗಿ ಅರ್ಜುನ ಬಿದ್ದು ಹೋದ. ಈಜೊಡ್ಕೊಂಡು ಒಡ್ಕೊಂಡು ದಡಕ್ಕೆ ಬಂದಿದ್ದಾನೆ. ದಡದಲ್ಲಿ ಒಂದು ಮರವಿದೆ. ಆ ಮರದ ರೆಂಬೆಯನ್ನು ಹಿಡಿದು ಮೇಲೆ ಕತ್ತೋಣ ಅಂತ ಹೇಳಿ ಇನ್ನೇನು ಮರದ ರೆಂಬೆಯನ್ನು ಹಿಡಿದು ಮೇಲೆ ಕತ್ತಬೇಕು. ಕೆಳಕ್ಕೆ ಬಗ್ಗಿ ನೋಡ್ತಾ ಇದ್ದಾನೆ. ಒಂದು ಮಕರಿ ಎಂದರೆ ಮೊಸಳೆ ಬಾಯಿ ತಕ್ಕೊಂಡು ಅರ್ಜುನ ಬೀಳೋದನ್ನೇ ಕಾಯ್ತಾ ಇದೆ. ಅಯ್ಯೋ 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 ಅಯ್ಯೋ, ಬಿದ್ದು ಹೋದ್ರೆ ಎಲ್ಲಾದರೂ ಉಂಟೆ. ಮೇಲತ್ತು ಹೋಗೋಣ ಅಂತ ಹೇಳಿ ರೆಂಬೆ ಹಿಡ್ಕೊಂಡು ಇನ್ನೇನು ಮೇಲಕ್ಕೆ ಹೋಗಬೇಕು. ಎರಡು ಅಳಿಲು ಮರದ ರೆಂಬೆಯನ್ನ ಕೊರ 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 ಕೊರನೆ ಕೊರೆಯುತ್ತಾ ಇದೆ. ಮಧ್ಯದಲ್ಲಿ ಅರ್ಜುನ ಇದ್ದಾನೆ. ಮೇಲೆ ಹೋಗೋಣ ಅಂದ್ರೆ ಅರಳಿನ ಬಾಧೆ, ಕೆಳಗೆ ಇಳಿಯೋಣ ಎಂದ್ರೆ ಮಕರಿಯ ಬಾಧೆ. ಹೀಗೆ ರೀ ನಾವು ಇದ್ದೀವಿ. ನಾವು ಕೂಡ ಹೀಗೆ ಸಿಕ್ಕಾಕೊಂಡಿದ್ದೀವಿ ಅರ್ಜುನನ ರೀತಿ. ಯಾಕಂದ್ರೆ ಜೀವಾತ್ಮ ಎಂಬ ಅರ್ಜುನ ಆಯುಷ್ಯ ಎಂಬ ಮರವನ್ನ ಹಿಡಿದು ನಿಂತಿದ್ದಾನೆ. ಕೆಳಗೆ ಯಮ ಎನ್ನುವ ಮೊಸಳೆ ಕಾಯ್ತಾ ಇದೆ. ಮೇಲೆ ದಿನಗಳು ಎನ್ನುವ ದಿನಗಳು ಒಂದೊಂದಾಗಿ 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 ಅಳಿದು ನಮ್ಮ ಆಯುಷ್ಯವೆನ್ನುವ ಮರ ಮುರಿಬೇಕು. ನೋಡಿರಿ, ನಾವು ವರ್ಷಕ್ಕೊಂದ್ಸಾರಿ ಹ್ಯಾಪಿ ಬರ್ತ್ಡೇ ಅಂತ ಮಾಡ್ಕೊಳ್ತೀವಿ. ಅಂದ್ರೆ ಸಾವಿಗೆ ಒಂದು ವರ್ಷ ಹತ್ರ ಆದ್ವಿ ಅಂತ. ಈಗೆಲ್ಲ ನಮ್ಮಲ್ಲಿ ಪದ್ಧತಿ ಬದಲಾಗಿದೆ ಬಿಡಿ. ಮೊದಲೆಲ್ಲ ಹುಟ್ಟದ ಹಬ್ಬ ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ದೇವರ ದೀಪ ಹಚ್ಚಿ ಮನೇಲಿ ನಂದಾ ದೀಪ ಬೆಳಗ್ಸವ್ರು. ಈಗೆಲ್ಲ ಪಿಂಡಚ್ಛೇದನ ಮಾಡಕ್ ಶುರು ಮಾಡಿಬಿಟ್ಟವ್ರೆ. ಅದೇ ಕೇಕು ಅಂದ್ರೆ ಕನ್ನಡದಲ್ಲಿ ಪಿಂಡ ಅಂತ. ಹನ್ನೊಂದನೇ ದಿವಸಕ್ಕಿಡ ಪಿಂಡನ ವರ್ಷಕ್ಕೊಂದ್ಸಾರಿ ಹಟ್ಟಿಗೆ ತಗೊಬಂದು ಅದನ್ನೊಂದ್ಸಾರಿ ಚಾಕುಲ್ ಕುಯಿಸ್ಬಿಟ್ಟು ನಾಲ್ಕು ಜನ ಕೊಟ್ಬಿಟ್ರೆ ಏ ಹ್ಯಾಪಿ ಬರ್ತ್ಡೇ ಮುಗಿದೋಯ್ತು. ಇದೆಲ್ಲ ರೀ ನಮ್ಮ ಸಂಸ್ಕೃತಿ, ಇದೆಲ್ಲ ನಮ್ಮ ಸಂಸ್ಕಾರ. ಹುಟ್ಟಿದ ದಿನ ಬೆಳಿಗ್ಗೆ ಎದ್ದು ದೇವರಿಗೆ ಸಂಕಲ್ಪ ಮಾಡಿ ಸ್ಮರಣೆ ಮಾಡಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಂ ಕುರುಂ ಎನ್ನುವಂತೆ ಆ ಗಂಗೆಯ ಸ್ಮರಣೆ ಮಾಡಿ ತಲೆಗೆ ಒಂದಷ್ಟು ನೀರು ಹಾಕಿ ಎಣ್ಣೆ ಮಜ್ಜನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಮನೆಗೆ ಬಂದು ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ಮನೆಯಲ್ಲಿ ನಂದಾದೀಪವನ್ನು ಬೆಳಗಿ ನಾಲ್ಕು ಜನಕ್ಕೆ ಸಿಹಿ ಹಂಚೋದು ನಮ್ಮ ಸಂಸ್ಕಾರ. ಇದು ಬಿಟ್ಟುಬಿಟ್ರು ಈಗ, ಇದು ಬಿಟ್ಟುಬಿಟ್ರು ಈಗ ಯಾರ ಮನೆ ನೋಡಿ ಮಗನ ಹುಟ್ಟಬ್ಬ ಅಂದ್ರೆ 2.5 kg ಕೇಕ್ ತಂದಿದ್ದೆ, 3 kg ಕೇಕ್ ತಂದಿದ್ದೆ, ಇಷ್ಟಗಳದ್ ಕೇಕ್ ತಂದಿದ್ದೆ. ಕೇಕ್ ತಿಂದು 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 ಒಟ್ನಲ್ಲಿ ಇವನಿಗೊಂದಿನ ಇವನ ಹೆಸರಲ್ಲಿ ಕೇಕ್ ಕುಯ್ಬೇಕು ಹಂಗಾಗಿರ್ತದೆ. ಹಾಗಾಗಿ ಪರಮಾತ್ಮನ ಅನುಗ್ರಹ ಇಲ್ಲಿ ಆ ಗಿಡವನ್ನು ಹಿಡಿದು ಮೇಲಕ್ಕೆ ಹೋಗೋಣ ಅಂತ ಇದ್ರೆ ಒಂದು ಸುರತ್ರೂಪಳಾದ ಹೆಣ್ಣು ಕಾಲ್ಗೆಜ್ಜೆ ಝಲ್ 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 ಅಂತ ಇದೆ. ಅರ್ಜುನ ಬೀಳ್ತಾ ಇದ್ಲಲ್ಲ, ಅವನ ಕೈ ಹಿಡಿದು ಮೇಲಕ್ಕೆ ಎತ್ಬಿಟ್ಲು. ಮೇಲಕ್ಕೆ ಎತ್ಬಿಟ್ರೆ ಅರ್ಜುನ ಹೆಣ್ಣನ್ನೇ ನೋಡ್ತಾ ಇದ್ದಾನೆ. ಇಲ್ಲಿ ಕೃಷ್ಣ ನೋಡ್ತಾ ಇದ್ದಾನೆ. ಅಯ್ಯೋ 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 ಪಾಪಿ, ಜೀವ ಹೋಗೋ ಸಮಯದಲ್ಲಿ ಯಾರೋ ಒಬ್ಬಳು ಕಾಪಾಡಿದ್ದಾಳೆ, ಅವಳನ್ನೇ ನೋಡ್ತಾ ಇದೆಯಲ್ಲೋ, ನೋಡ್ ನಿನಗ್ ಮಾಡ್ತೀನಿ. ಅರ್ಜುನ ಹೆಣ್ಣನ ಕೈ ಹಿಡ್ಕೊಂಡು ಹಾಗೋ ಈಗೋ ದಡಕ್ ಬಂದ. ಆ ಹೆಣ್ಣು ನಾಚ್ಕೊಂಡು ಹೇಳ್ತಾ ಇದ್ದಾಳೆ, ಸ್ವಾಮಿ ನಮ್ಮಪ್ಪ ಹೇಳಿದ್ದಾನೆ ಯಾರು ನಾನು ಕೈ ಹಿಡಿದಿತೀನೋ ಅವನನ್ನೇ ನಾನು ಮದುವೆ ಮಾಡ್ಕೊಳ್ಬೇಕಂತೆ. ಅರ್ಜುನ ಕೇಳಿದ, ನಿಜವೇ ನಮ್ಮ? ಹೌದು ಸ್ವಾಮಿ, ನಾನು ಯಾರು ಕೈ ಹಿಡಿತೀನೋ ಇಲ್ಲಿ ತನಕ ಯಾರ ಕೈನೂ ಹಿಡಿದಿರ್ಲಿಲ್ಲ, ಇವತ್ ನಿಮ್ ಕೈ ಹಿಡಿತಾ ಇದ್ದೀನಿ ಅಂದ್ಮೇಲೆ ಇನ್ ಜೀವನವೆಲ್ಲ ನಿಮ್ ಕೈ ಹಿಡ್ಕೊಂಡೇ ಇರಬೇಕು, ನನ್ನನ್ನು ಮದುವೆ ಮಾಡ್ಕೊಳ್ತೀರಾ? ಅರ್ಜುನ ಮನಸ್ಸಿನಲ್ಲೇ ಅಯ್ಯೋ 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 ಯಾರು ತಾನೇ ಬೇಡ ಅಂತಾರೆ ಸ್ವಾಮಿ.
ಮದುವೆ ಅಂದ್ರೆ ಯಾರು ಬೇಡ ಅಂತಾರೆ ಎಂತಾತ ನೀ ಬೇಡ ಅಂತೀಯ ಮದುವೆ ಅಂದ್ರೆ ಬಿಟ್ರೆ ಇನ್ನೂ ನಾಲ್ಕು ಮಾಡ್ಕೋತೀನಿ ಅಂತಿದೆ ಯಾರು ಬೇಡ ಅಂತಾರ್ರಿ ತೊಂಬತ್ತೊಂಬತ್ತು ವರ್ಷದ ಮುದುಕನ ಕೇಳಿ ಎಂತಾತ ನಾಳೆ ನಿನ್ನ ಮದುವೆನಾ ಅಂದ್ರೆ ಇಲ್ಲ ಅನ್ನಲ್ಲ ಅಮ್ಮ ಮತ್ತೆ ಈ ವಯಸ್ಸಲ್ಲಿ ನನಗೆ ಯಾರಪ್ಪ ಹೆಣ್ಣು ಕೊಡ್ತಾರೆ ಅಂದ್ರೆ ಕೊಟ್ರೆ ಒಂದ್ ಕೈ ನೋಡ್ಕತ್ನಿ ಅಂತ ಈಗೆಲ್ಲ ಜೊತೆ ಜೊತೆಯಲ್ಲಿ ಧಾರಾವಾಹಿ ಎಫೆಕ್ಟ್ ಆಗೋಗವೆ ಮುದುಕರೆಲ್ಲ ಮದುವೆ ಮಾಡ್ಕೊಳಕ್ ಶುರು ಮಾಡ್ಕೊಂಡವ್ರೆ ಮೊನ್ನೆ ಹಿಂಗೆ ಊರಲ್ಲಿ ಕಟ್ಟೆ ಮೇಲೆ ಕೂತಿದ್ದೆ ನಮ್ಮೂರ ಯಜಮಾನ್ರು ಮದುವೆ ಮಾಡ್ಕೊಂಡೆ ಬಂದ್ಬಿಟ್ರು 65 ವರ್ಷ ಅವರಿಗೆ ಏನ್ ತಾತ ಈ ಕಡೆಲ್ಲ ಮನೆಯಲ್ಲಿ IPL ನೋಡ್ತಾವೆ ನೀ ನೋಡಿದ್ರೆ ವರ್ಲ್ಡ್ ಕಪ್ನೆ ಗೆತ್ಕೋಬತ್ತಾ ಇದೆಯಲ್ಲ ಅಂದೆ ಏನಿಲ್ಲ ಪಾಪು ಈ ಜೊತೆ ಜೊತೆಯಲ್ಲಿ ಧಾರಾವಾಹಿ ನೋಡ್ತಾ ಇದ್ನಲ್ಲ ನನ್ಗೂ ಮದುವೆ ಆಗ್ಬೇಕು ಅನ್ನಿಸ್ತು ನಾನೇ ಓದು ದಕ್ಷಿಣೆ ಕೊಟ್ಬಿಟ್ಟು ಕರ್ಕ ಬಂದ್ಬಿಟ್ಟಿ ಇರೋ ತನಕ ಇವೊಂದು ಹೋದ್ಮೇಲೆ ಅವಳದು ಯಾವುದು ಆಸ್ತಿ ಭಾಗಕ್ಕಾಗಿ ಮದುವೆ ಇವತ್ತು ಇಲ್ಲಿ ಭಗವಂತ ನನಗ್ರಹದಿಂದ ಮದುವೆ ಮಾಡಿಕೊಳ್ತೀರಾ ಅಂದ್ರೆ ಆಯ್ತಮ್ಮ ಮಾಡಿಕೊಳ್ತೀನಿ ಅಂದ್ರೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಬರ್ತಾ ಇದ್ದಾಳೆ ಒಂದು ಮದುವೆ ಮಂಟಪನು ಸಿದ್ಧವಾಗೋಗಿದೆ ಓ ಎಲ್ಲ ಸಿದ್ಧವಾಗಿದೆ ಆ ಮದುವೆಯಲ್ಲಿ ವಾದ್ಯದವರೆಲ್ಲರೂ ಕೂಡ ನುಡಿಸ್ತಾ ಇದ್ದಾರೆ ಓಲಗದವರು ಬಂದಿದ್ದಾರೆ ಏನ್ ಮಾಂಗಲ್ಯಂ ತಂತು ನಾನೇನಾ ಎಂದ್ರೆ ಈ ಪುಣ್ಯಾತ್ಮ ಕೈಯಲ್ಲಿ ಮಾಂಗಲ್ಯವನ್ನು ಹಿಡ್ಕೊಂಡು ಆ ತಾಯಿಗೆ ಕಟ್ಟೆ ಬಿಟ್ಟ ಮದುವೆ ಆಗೇ ಹೋಯ್ತು ಬಲೆ 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 ಬಲೆ